ಕೊರೋನಾ ಸೋಂಕಿನಿಂದ ಮೃತಪಟ್ಟ ರೋಗಿಯ ಶವ ಸಂಸ್ಕಾರಕ್ಕೆ ಅಡ್ಡಿಪಡಿಸಿರೋದು ಸರಿಯಲ್ಲ ವೈದ್ಯಕೀಯ ವಿಜ್ಞಾನದ ಪ್ರಕಾರ ಕೊರೋನಾ ಸೋಂಕಿನಿಂದ ಮೃತಪಟ್ಟ ದೇಹದಿಂದ ರೋಗ ಹರಡೋದಿಲ್ಲ ಕೊರೋನಾ ಸೋಂಕಿತ ವ್ಯಕ್ತಿ ಕೆಮ್ಮಿದಾಗ ಸೀನಿದಾಗ ಅಥವಾ ಎಂಜಲಿನ ಹನಿಗಳನ್ನು ಸ್ಪರ್ಶಿಸಿದಾಗ ಮೂಗು ಬಾಯಿಯ ಮೂಲಕ ರೋಗ ಹರಡುತ್ತೆ ಸತ್ತ ರೋಗಿ ಇನ್ನೊಬ್ಬನಿಗೆ ರೋಗವನ್ನು ಹರಡಿಸಿದ ಉದಾಹರಣೆ ವೈದ್ಯಕೀಯ ರಂಗದಲ್ಲಿ ಇಲ್ಲ ಅನ್ನುವಂತ ಮಾತುಗಳನ್ನು ನಿಟ್ಟೆ ವಿಶ್ವವಿದ್ಯಾನಿಲಯದ ಪ್ರೊ ಚಾನ್ಸಲರ್ ಡಾಕ್ಟರ್ ಎಂ ಶಾಂತಾರಾಮ ಶೆಟ್ಟಿ ಹೇಳಿದ್ದಾರೆ ಕೊರೋನಾದಿಂದ ಮೃತಪಟ್ಟ ರೋಗಿಯ ಶವ ಸಂಸ್ಕಾರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಡೆ ಒಡ್ಡಿರೋದು ನೋವನ್ನ ಉಂಟುಮಾಡಿದೆ ಜಿಲ್ಲೆಯ ಜನತೆ ಬುದ್ಧಿವಂತರು ಗುಣವಂತರು ಅಂತ ಕರೆಸಿಕೊಳ್ಳತಾ ಇದ್ದಾರೆ ಕೊರೋನಾ ರೋಗದಿಂದ ಮೃತಪಟ್ಟವರ ಮೃತದೇಹವನ್ನ ಸರ್ಕಾರದ ಮತ್ತು ವೈದ್ಯಕೀಯ ಮಾರ್ಗಸೂಚಿಯಂತೆ ನಡೆಸಲಾಗುತ್ತೆ ಜನರು ತಪ್ಪು ತಿಳುವಳಿಕೆಯಿಂದ ಗೊಂದಲಕ್ಕೆ ಒಳಗಾಗದೆ ಇಂತಹ ಸಂದರ್ಭದಲ್ಲಿ ಸರ್ಕಾರದ ಜೊತೆಗೆ ಕೈ ಜೋಡಿಸಬೇಕು ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನಿಂದ ಇನ್ಯಾರು ಮೃತರಾಗದೆ ಇರಲಿ ಒಂದು ವೇಳೆ ಮೃತಪಟ್ಟರೂ ಕೂಡ ಸರ್ಕಾರದ ನಿಯಮಾವಳಿಯಂತೆ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿ ಎಂದು ಶಾಂತಾರಾಮ ಶೆಟ್ಟಿ ಹೇಳಿದ್ದಾರೆ ಇವತ್ತಿನ ಮೆಡಿಕಲ್ ವೈಜ್ಞಾನದ ಪ್ರಕಾರ ಕೊರೋನಾ ರೋಗದಲ್ಲಿ ಸತ್ತವನೊಬ್ಬ ಅದನ್ನು ಇನ್ನೊಬ್ಬನಿಗೆ ಹರಡಲಾರ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕೊರೋನಾ ರೋಗವು ಒಬ್ಬ ರೋಗಿಯಿಂದ ಕೆಮ್ಮಿದಾಗ ಸೀನಿದಾಗ ಅಥವಾ ಅವನ ಎಂಜಲಿನಿಂದ ಬಂದ ಸಣ್ಣ ಬೊಟ್ಟುಗಳಿಂದ ನೆಲಕ್ಕೆ ಬಿದ್ದಲ್ಲಿ ಅದನ್ನು ಮುಟ್ಟಿದಲ್ಲಿ ಅದನ್ನು ನಾವು ಪುನಃ ಅದನ್ನು ಮುಟ್ಟಿ ಬಾಯಿ ಅಥವಾ ಮೂಗನ್ನು ತಟ್ಟಿದಲ್ಲಿ ಅದು ಹರಡಬಲ್ಲದು ಹಾಗಾಗಿ ಇವತ್ತಿನ ವೈಜ್ಞಾನಿಕ ರಂಗದಲ್ಲಿ ಯಾವ ಒಬ್ಬ ಸತ್ತವನು ಈ ಕೊರೋನಾ ರೋಗದಿಂದ ಸತ್ತವನು ಇನ್ನೊಬ್ಬನಿಗೆ ಅದನ್ನು ತಟ್ಟಿಸಲಿಲ್ಲ ಎಂಬುದನ್ನು ನಾನು ಧೈರ್ಯವಾಗಿ ಹೇಳಬಲ್ಲೆ